ಪ್ರದೀಪ್ ಈಶ್ವರ್ ಬಗ್ಗೆ ಹೇಳೋದಾದ್ರೆ, ಅವರು ಎಂ ಎಲ್ ಎ ಆದ ತಕ್ಷಣನೇ ಹೇಳಿದ್ರು ನೆಕ್ಸ್ಟ್ ಇದೇ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ರಕ್ಷಾರಾಮಯ್ಯ ಅವರೇ ನಾವು ಎಂ ಪಿ ಆಗಿ ಅವ್ರನ್ನ ಆಯ್ಕೆ ಮಾಡೋದು, ಅವರೇ ಗೆಲ್ತಾರೆ ಅಂತ. ಅಂದ್ರೆ ಎಲೆಕ್ಷನ್ಗೂ ತುಂಬಾ ದೂರ ಇದ್ದಾಗ್ಲೇನೆ ನಿಮ್ ಹೆಸರು ಮುನ್ನೆಲೆಗೆ ಬಂತು. ಸೊ ಅವ್ರ ಸಪೋರ್ಟ್ ಯಾವ ರೀತಿಯಾಗಿದೆ? ಯಾಕಂದ್ರೆ ಮೊದ್ಲಿಂದ ನಿಮ್ ಹೆಸರೇ ಓಡಾಡ್ತಾ ಇತ್ತು ಎಂ ಪಿ ಕ್ಯಾಂಡಿಡೇಟ್ ಅಂದ್ರೆ ಅದು ಚಿಕ್ಕಬಳ್ಳಾಪುರದಿಂದ ನೀವೇ ಅಂತ, ಇದು ಹೇಗೆ ಅಂತ? ಏನಾಗುತ್ತೆ, ನಾವು 23ರಲ್ಲಿ ಸರ್ವೆ ನಡೆಸ್ತೀವಿ, ಪ್ರತಿ ಒಂದು ಕ್ಷೇತ್ರದಲ್ಲೂ ಸ್ಯಾಂಪಲ್ ಸರ್ವೆ ಅಂತ 25,000 ಜನ ಸರ್ವೆ ಮಾಡ್ತೀವಿ ಪ್ರತಿ ಒಂದು ಕ್ಷೇತ್ರದಲ್ಲೂ, ಈಚ್ ಅಸೆಂಬ್ಲಿ ಔಟ್ ಆಫ್ ದ ಪಾರ್ಲಿಮೆಂಟ್. ಅದನ್ನ ಮಾಡಿದಾಗ ಒಂದು ಸರ್ವೆ ಗ್ರೌಂಡ್ ರಿಪೋರ್ಟ್ ತರ ಬರುತ್ತೆ. ಲೈಕ್ ಐ ಮೆನ್ಷನ್ಡ್ ಅರ್ಲಿಯರ್, ಬಹಳಷ್ಟು ಸೀನಿಯರ್ ಲೀಡರ್ಸ್ ಒಂದು ನಡೀತಾ ಇತ್ತು ಮುಂಚೆ. ಅದಕ್ಕೆ ಯುವಕರಿಗೆ ಒಂದು ಆದ್ಯತೆ ಕೊಡಬೇಕು ಅಂತ ಕಾಂಗ್ರೆಸ್ ಪಕ್ಷದಿಂದನೂ ಪ್ಲಸ್ ಗ್ರೌಂಡ್ ರಿಯಾಲಿಟಿನೂ ಹಂಗಿತ್ತು. ಸೊ ನಾವು ಪ್ರದೀಪ್ ಈಶ್ವರ್ ಅವರೊಬ್ಬರೇ ಅಲ್ಲ, ಅವರು ಪಾಪ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಬಿಟ್ಟು ಸುಬ್ಬಾರೆಡ್ಡಿ ಸಾಹೇಬ್, ಶರತ್ ಬಚ್ಚೇಗೌಡರು, ಮತ್ತೆ ನಮ್ಮ ನೆಲಮಂಗಲ ಎಂ ಎಲ್ ಎ ಶ್ರೀನಿವಾಸ್ ಅವರು, ಮತ್ತೆ ನಮ್ಮ ಕೆ ಎಚ್ ಮುನಿಯಪ್ಪನವರು, ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ದಿಟ್ಟಿನ ಒಂದು ಇದರಲ್ಲಿ ಹೇಳಿದರು. ಮತ್ತೆ ಕೇಶವ ರಾಜಣ್ಣ ಅವರಿರ್ಬೋದು ಎಲ್ಲದಿಂದ. ಸೊ ಎಲ್ಲರೂ ಯುವಕರು ಕೊಡಬೇಕು ಅಂತ ಹೇಳಿದಾಗ ಒಂದು ಬೆನಿಫಿಟ್ ಆಯ್ತು. ಓಕೆ, ಸೊ ತುಂಬಾ ಎಲ್ಲರೂ ಸಪೋರ್ಟಿವ್ ಆಗಿ ಇದ್ದಾರೆ. ಈಗ ಮೊನ್ನೆ ಸಿದ್ದರಾಮಯ್ಯನವರು ಬಂದು ಕ್ಯಾಂಪೇನ್ ಮಾಡಿದ್ರು, ಸೊ ದೊಡ್ಡ ದೊಡ್ಡ ನಾಯಕರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಶಕ್ತಿ, ನಮ್ಮ ಪಾರ್ಟಿಗೆ, ನಮಗೆ ಪರ್ಸನಲ್ ಅವರು. ಓಕೆ ಓಕೆ, ಈಗ ಲೋಕಸಭಾ ಎಲೆಕ್ಷನ್ ಅಂದ್ರೆ ನೀವು ಮೊದಲನೇ ಸಲ ಆಯ್ಕೆ ಆಗ್ತಾ ಇರೋದು ಅಭ್ಯರ್ಥಿಯಾಗಿ. ಇನ್ನೊಂದ್ ಕಡೆ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹೊಸಬ್ರು ಅಂತ ಅನ್ಸೇ ಇಲ್ಲ, ಯಾಕಂದ್ರೆ ತುಂಬಾ ದಿನದಿಂದ, ಯಾಕಂದ್ರೆ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದೀರಾ, ಮೊದಲಿಂದ ಕೂಡ ಜನತೆ ಜೊತೆ ಒಂದು ಒಳ್ಳೆ ಸಂಪರ್ಕ ಇದೆ. ಸೊ ಈಗ ವೋಟ್ ಕೇಳಕ್ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ನಿಮ್ಗೆ? ಬರೀ ಪೊಲಿಟಿಕಲ್ ಆಗಿ ಮಾತ್ರ ಅಲ್ಲ, ಬಹಳ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತು ಕೋಲಾರ ಕ್ಷೇತ್ರದ ಒಡನಾಟ ಬಹಳಷ್ಟು ವರ್ಷಗಳಿಂದ ಇದೆ. ಸೊ ಅದರಿಂದ ನಮ್ಮ ಎಲೆಕ್ಷನ್ ಆಗಿರಲಿ, ಸೋಷಿಯಲ್ ಸರ್ವಿಸ್ ಆಗಿರಲಿ, ಇಲ್ಲ ನಮ್ಮ ಧಾರ್ಮಿಕ ಒಂದು ಕರ್ತವ್ಯಗಳಾಗಿರಲಿ, ಈ ಕ್ಷೇತ್ರಗಳಲ್ಲಿ ನಾವು ಮತ್ತು ನಮ್ಮ ಕುಟುಂಬದವರು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯೂತ್ ಕಾಂಗ್ರೆಸ್ಸಿಂದ ನಾವು ನಮ್ಮ ಕ್ಯಾಂಪೇನ್ಗಳನ್ನು ಬಹಳ ನಿಟ್ಟಾಗಿ ಈ 2-3 ಪಾರ್ಲಿಮೆಂಟ್ಗಳಲ್ಲಿ ನಾವು ನಡೆಸ್ಕೊಂಡು ಬಂದಿದ್ವಿ. ಯಾಕಂದ್ರೆ ನಮಗೆ ಸ್ಟೇಟ್ ತಿರುಗೋದು ಒಂದ್ ಕಡೆ ಇದ್ರೆ, ಆಕ್ಟಿವಿಟಿಗಳು ಒಂದ್ ಕಡೆ ಇದ್ರೆ, ನಾವು ಪೀಕ್ ಎಲೆಕ್ಷನ್ ಟೈಮಲ್ಲಿ ಅಧ್ಯಕ್ಷರಾಗಿದ್ವಿ. ಸೊ ಆ ಟೈಮಲ್ಲಿ ಆಕ್ಟಿವಿಟಿಗಳು, ಇವಾಗ ಭಾರತ್ ಜೋಡೋ ಯಾತ್ರಾ ಇರ್ಬೋದು, ಮೇಕೆದಾಟು ಯಾತ್ರಾ ಇರ್ಬೋದು, ಈ ಯಾತ್ರೆಗಳು ನಮ್ಮ ಒಂದು ಪೊಸಿಷನ್ ಟೈಮಲ್ಲಿ ಚಾಲು ಆಗಿದ್ವು. ಸೊ ಅದಕ್ಕೆ ನಾವು ಆಕ್ಟಿವಿಟಿಗಳನ್ನ ಮಾಡಿ ಎಲ್ಲ ಕ್ಷೇತ್ರಗಳನ್ನು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ 3 ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ. ಸೊ ಅಲ್ಲಿ ಇಳಿದ ತಕ್ಷಣ ಎಲೆಕ್ಷನ್ ಆಗಿ ನಾಮಿನೇಷನ್ ಕ್ಯಾಂಡಿಡೇಟ್ಸ್ ಅನೌನ್ಸ್ ಆಗಿದ ತಕ್ಷಣ ಯುವಕರು ಅದಕ್ಕಿಂತ ಮುಂಚೆ ಬಹಳ ಹೇಳಿದರು, ದಯವಿಟ್ಟು ಬರ್ಬೇಕು ನೀವು, ಇಲ್ಲಿ ಇಲ್ಲಿಂದ ಕಂಟೆಸ್ಟ್ ಮಾಡ್ಬೇಕು ನೀವು. ಯಾಕಂದ್ರೆ ಅಲ್ಲಿ ಬಹಳಷ್ಟು ಮುಂಚೆಯಿಂದ ಸೀನಿಯರ್ ಎಂ ಪಿಗಳು ಬಂದಿದ್ರು, ಮೊಯ್ಲಿ ಸಾಹೇಬ್ ಇರ್ಬೋದು, ಜಾಲಪ್ಪ ಸಾಹೇಬ್ ಇರ್ಬೋದು, ಬಚ್ಚೇಗೌಡ ಸಾಹೇಬ್ ಇರ್ಬೋದು, ಎಲ್ಲರೂ. ಸೊ ಯೂತ್ಗೆ ಒಂದು ಪ್ರಾಮಿನೆನ್ಸ್ ಇರಬೇಕು ಅಂತ ಕಾಂಗ್ರೆಸ್ ಪಕ್ಷ, ನೀವು ಈ ಸಲ ನೋಡಿರ್ತೀರಿ 9-10 ಕ್ಯಾಂಡಿಡೇಟ್ಗಳು ನಾಮಿನೇಷನ್ ಮಾಡಿ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ಸೊ ಅದು ಒಂದು ಆಡೆಡ್ ಅಡ್ವಾಂಟೇಜ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಇವಾಗ ದೇಶದಲ್ಲಿ 55-60% ಯುವಕರೇ ಇರೋದು. ಸೊ ಟು ಅಂಡರ್ಸ್ಟ್ಯಾಂಡ್ ದ ಮೊಮೆಂಟಮ್, ಯುವಕರು ಕೊಟ್ಟರೆ ಇನ್ನೂ ಪೊಸಿಷನ್ಗಳು, ಇನ್ನೂ ಆಕ್ಟಿವ್ ಆಗಿ ಕೆಲಸ ಮಾಡುವುದು ಅಂತ ಒಂದು ನಿಟ್ಟಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ. ವೆರಿ ವಾರ್ಮ್ ರಿಸೆಪ್ಷನ್, ಪ್ರತಿಯೊಬ್ಬರು ನಮ್ಮ ವಿಶ್ವಾಸ ನಂಬಿಕೆ ಇವೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ತೋರಿಸಿ ಅದನ್ನು ಒಂದು ವ್ಯಕ್ತಪಡಿಸಿದ್ದಾರೆ ಅದನ್ನು.